ಅಮರ್ ಕೂಡ ಮಾಡಿದ್ದಾರೆ ಅಂತ. ಸೊ ಟಗರು ಪಲ್ಯ ರಿಲೀಸ್ ಹಂತಕ್ಕೆ ಬಂದಿದೆ, ಚೊಚ್ಚಲ ಸಿನಿಮಾ, ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಜ್ಯೋತಿ ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಆಕ್ಚುಲಿ ಅದು. ಓಕೆ, ಅವ್ರ ಅಮ್ಮನ ಹೆಸರು ಜ್ಯೋತಿ ಇಲ್ವಾ, ನನಗೆ ಕನ್ಫ್ಯೂಸ್ ಆಯ್ತು. ಸೊ ಈ ಚಿತ್ರ ಮಾಡ್ತಿರೋದು ನನಗೆ ಬಹಳ ಖುಷಿ ಇದೆ. ಅಂಡ್ ಇದು ನನ್ನ ಮೊದಲನೇ ಚಿತ್ರ ಆಗಿರೋದು, ಇನ್ನೂ ಹೆಮ್ಮೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇಂತ ಒಂದು ಒಳ್ಳೆ ಕತೆ, ಒಳ್ಳೆ ಕ್ಯಾರೆಕ್ಟರ್, ಅಂಡ್ ಇದು ಎಲ್ರಿಗೂ ಹತ್ರ ಆಗುವಂತ ಒಂದು ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಡಾಲಿ ಪಿಕ್ಚರ್ಸ್ ಕೆ ಆರ್ ಜಿ ಸ್ಟುಡಿಯೋಸ್ ಅವರು. ಸೊ ನಾನು ಇದನ್ನ ಟ್ರೇಲರ್ ಲಾಂಚ್ ಅಲ್ಲೂ ಹೇಳಿದೆ, ಅದು ಹೋಗ್ತಾ ಡಾಲಿ ಪಿಕ್ಚರ್ಸ್ ಆಗಿರುತ್ತೆ, ಅಲ್ಲಿ ಹೋದ್ಮೇಲೆ ಅದು ನಮ್ದೇ ಪಿಕ್ಚರ್ಸ್ ಆಗುತ್ತೆ ಅಂತ. ಬಿಕಾಸ್ ಎಲ್ಲರೂ ಅಷ್ಟೇ ವೆಲ್ಕಮಿಂಗ್ ಆಗಿದ್ದಾರೆ. ನಾನು ಫಸ್ಟ್ ಡೇ ಸೆಟ್ ಹೋದಾಗ ತುಂಬಾ ನರ್ವಸ್ ಆಗಿದೆ ಆಕ್ಚುಲಿ. ಆಗ ನನಗ್ ಕಂಫರ್ಟ್ ಆ ಸ್ಪೇಸ್ ಕೊಟ್ಟಿದ್ದು ತಾರಮ್ಮ ಆಗಿರ್ಬೋದು, ರಘು ಸರ್, ನಾಗಭೂಷಣ್ ಸರ್, ವಾಸುಕಿ ಸರ್. ಸೊ ಈ ತರ ಸುತ್ತಲೂ ಇರೋರು ನ್ಯೂ ಕಮರ್ ಅಂತ ನೋಡಲ್ಲ, ಅವರು ನಮ್ಮವರೇ ಅನ್ನೋ ರೀತಿ ರಿಸೀವ್ ಮಾಡ್ಕೋತಾರೆ. ಅದಕ್ಕೆ ಬಹಳ ಖುಷಿ ಇದೆ. ಅಂಡ್ ಇಂಥ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋದಲ್ದೆ ಒಂದು ಒಳ್ಳೆ ಸಾಂಗ್ ಸೂರ್ಯಕಾಂತಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಅದೆಲ್ಲ ಸಾಂಗ್ ಆಗಿರ್ಬೋದು, ನಾಲ್ಕು ಸಾಂಗು ಕೂಡ ಎಲ್ಲ ನಮ್ ಸುತ್ತಮುತ್ತ ಇರೋಂಥದ್ದೇ, ಬಟ್ ಅದನ್ನ ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಮೂಲಕ ಪ್ರೆಸೆಂಟ್ ಮಾಡಿರೋದು ನಮ್ ಧನಂಜಯ್ ಸರ್. ಸೊ ಅವ್ರ ಟ್ಯಾಲೆಂಟ್ ಬಗ್ಗೆ ಒಂದ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಎಲ್ಲಾ ಲಿರಿಕ್ಸ್ ನು ಬರ್ತಿದ್ದಾರೆ. ಅಂಡ್ ವಾಸುಕಿ ಅವ್ರ ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲಾನು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ನಾನ್ ಯಾವತ್ತೂ ಇದ್ರ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡ್ಲಿಲ್ಲ, ನಾನ್ ಏನ್ ಮಾಡ್ಬೇಕು. ಬಿಕಾಸ್ ಇದು ಈ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, ಅದನ್ನ ನಂಬಿ ಡೈರೆಕ್ಟರ್ ಸರ್ ಆಗಿರ್ಬೋದು, ಧನಂಜಯ್ ಸರ್ ಆಗಿರ್ಬೋದು, ಈ ಅವಕಾಶ ನನಗೆ ಕೊಟ್ಟಿದ್ದಾರೆ ಅಂದ್ಮೇಲೆ ನಾನು ಆ ನಂಬಿಕೆನ ಉಳಿಸ್ಕೋಬೇಕು. ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಇತ್ತು, ಐ ಥಿಂಕ್ ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ. ಅಂಡ್ ಅದೇ ಮೊದಲನೇ ಚಿತ್ರದಲ್ಲೇ ನನ್ನ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ, ಬಟ್ ಇವತ್ತು ಆಲ್ರೆಡಿ ರಿಲೀಸಿಂಗ್ ಮುಂಚೆನೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಸಿಗ್ತಿದೆ. ಐ ಹೋಪ್ ಇದು ಅಕ್ಟೋಬರ್ 27 ಎಲ್ಲಾ ಜನರು ಕೂಡ ಅಷ್ಟೇ ಪ್ರೀತಿ ಆಶೀರ್ವಾದ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ಅಂಡ್ ನಮ್ಮ ಇಡೀ ಕಾಸ್ಟ್ ಅಂಡ್ ಕ್ರೂ ಟೆಕ್ನಿಷಿಯನ್ಸ್ ಎಲ್ರಿಗೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಬಿಕಾಸ್ ನಾವು ಮಾಡಿದ್ದ ಲೊಕೇಶನ್, ಶೂಟ್ ಲೊಕೇಶನ್ ಏನಿತ್ತು, 250-300 ಮೆಟ್ಲು, ನಾವ್ ಹತ್ತಿ ಇಳಿಯೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಅವರೆಲ್ಲರೂ ಚಿಕ್ಕ ಜಾಗದಲ್ಲಿ ಆ ಲೈಟಿಂಗ್ಸ್ ನ ಅರೇಂಜ್ ಮಾಡೋದಾಗಿರ್ಬೋದು, ಅಂಡ್ ತುಂಬಾನೇ ದೊಡ್ಡ ಕಾಸ್ಟ್ ಇರುವಂತದ್ದು, ಎಲ್ಲರೂ ಅಲ್ಲೇ ಇರ್ತಿದ್ರು ಅವ್ರ ಗೆಟಪ್ ಅಲ್ಲಿ, ಎಲ್ರು ವಿತ್ ಮೇಕಪ್ ಹೇಳಿದ್ರ ರೆಡಿ ಆಗಿನೇ ಅಲ್ಲಿ ಇರ್ಬೇಕು, ಬೆಳಗ್ಗೆ ಹೋದ್ರೆ ಸಾಯಂಕಾಲನೇ ಎಲ್ರೂ ವಾಪಸ್ ಬರೋದು. ಸೊ ಎಲ್ರು ಮ್ಯಾನೇಜ್ ಮಾಡ್ಬೇಕು, ಎಲ್ಲ ಬೇಗ ಬೇಗ ನಡಿಬೇಕು ಅಂದಾಗ ಎಲ್ರು ಎಫರ್ಟ್ಸ್ ನೋಡ್ತಿದೆ. ಸೊ ಅಲ್ಲಿಂದ ನನ್ನ ಶೂಟಿಂಗ್ ಸೆಟ್ ಅಲ್ಲಿ ನಾನು ಕಲ್ತಿದ್ದು ತುಂಬಾನೇ ಇದೆ, ಫ್ರಮ್ ದ ಕೋ ಆಕ್ಟರ್ಸ್ ಆಗಿರ್ಬೋದು, ನಾನು ಟೆಕ್ನಿಷಿಯನ್ಸ್ ನೋಡಿನೂ ಕಲ್ತಿದ್ದೆ. ಎಲ್ರು ಅದು ಕಷ್ಟ ಅಂತ ಗೊತ್ತಿದ್ರು, ಎಲ್ರು ಇಷ್ಟಪಟ್ಟು ಆ ಕೆಲ್ಸನ ಮಾಡ್ತಿದ್ರು. ಐ ಥಿಂಕ್ ಬಿಕಾಸ್ ಆಫ್ ದಟ್ ಇವತ್ತು ಇಷ್ಟು ಚೆನ್ನಾಗಿ ಟ್ರೇಲರ್ಗೆ ಅಷ್ಟು ಪ್ರೀತಿ ಸಿಗ್ತಿದೆ ಅಂದ್ರೆ ಅದು ಬಿಕಾಸ್ ಆಫ್ ಎಲ್ರದ್ದು ಎಫರ್ಟ್. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಮುಖಾಂತರ. ಅಂಡ್ ಅಕ್ಟೋಬರ್ 27 ಟಗ್ರುಪಲ್ಯ ರಿಲೀಸ್ ಆಗ್ತಿದೆ ಚಿತ್ರಮಂದಿರದಲ್ಲಿ, ಎಲ್ಲ ಕನ್ನಡಿಗರು ಒಟ್ಟಿಗೆ ಕೂತು ಸಿನಿಮಾ ನೋಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಮೃತ.